ಸಂಬಂಧ ಮಾಡದಲ್ಲ, ಇವತ್ತ ನನಗೆ ಅದೇ ಘರ್ ಬಂದಿತ್ತ. ಮೂರು ತಿಂಗಳಾಗ್ಯದ. ಅವಾಗ ಏನ್ ಹೇಳ್ತಾನ ಋಷಿ ವಿಶ್ರವಸು? ಏನ್ ಹೇಳ ಬರ್ತದ? ಏನ್ ಹೇಳ್ತಾರೀ ಇಪ್ಪ? ಯಾವಾಗ ನಿನ್ನ ಆ ಘರ್ ಬಂದಿರ್ತದ ಅಂದ್ರ, ನಿನ್ನ ಮಧ್ಯಾಹ್ನ ಕೂಡಿದೆಲ್ಲ, ಮಧ್ಯಾಹ್ನ ಸಂಬಂಧ ಮಾಡಿದೆಲ್ಲ, ಮಧ್ಯಾಹ್ನ ಒಂದು ಘರ ಬಂದಿರ್ತದ ಅಂದ್ರೆ, ಮಧ್ಯಾಹ್ನ ಹೋಗುವಂತ ಮಗನೇ ಹೋಗ್ತದೆ. ನಡವರಿಕೆ ಹೋಗವ
ವಿಶ್ರವಸ್ಸು ಹಿಂಗ್ ಹೇಳ್ದ. ಮುಂದ ಅವನೇ ರಾವಣ ಹುಟ್ಟಿ ಬಂದ, ಮಧ್ಯಾಹ್ನದೊಳಗ ಮರಣ ಆಯ್ತ. ಈ ಮೂರು ಲೋಕದೊಳಗೆ ಇದ್ದಿಲ್ಲ ರಾವಣ ಅಂತ ಮಗ, ಸಂತಾನಿ ಮರಣ ಆಗ್ಯದಂದ್ರೆ ಇದ ಯಾರ ಕಾರಣ ಅಂದ್ರೆ ಇದಕ್ಕ ತಾಯಿನೇ ಕಾರಣ. ನೀ ಬಂಧುಗಳಿಗೆ ತಾಯಿ ತಪ್ಪ, ಯಾರ ತಪ್ಪ? ತಾಯಿ ತಪ್ಪ್ರಿ ಪದ್ರೊಳಗ. ಹೌದಾ? ನಿಮ್ಮ ಮಾವನ್ ತಪ್ಪ್ರಿ ಅಂದ್ ಮಗ ಸತ್ತ. ಹೌದಲ್ಲ? ಹೌದು ಹೌದು. ಇದು ವಿಷಯ ತಿಳಿದು ಮಾತಾಡೋದ್ರೆ ಇಲ್ಲಿ ದೇಶದ ಊರಾಗ ತತ್ವಜ್ಞಾನಿಗಳಾದ ವಿಷಯ ಹೌದು ಹೌದ ನಾನು ಮಾತಾಡ್ಬೇಕಂತ ಹೇಳಿ ಬಾಯಿಲಿ ಹೇಳಿರಿ. ಅದೇ ವಿಷಯ ನಾ ಮಾತಾಡ್ತೀನಿ. ಸ್ವಲ್ಪ ಲಕ್ಷ ಹೇಳ್ಬೇಕು. ಎಲ್ಲರೂ ಪೋಕಸೇ ಬೇರೆ, ಮುರುಘಾರವನ್ನ ಪೋಕಸೇ ಬೇರೆ. ಬಾಂಬ್ ಹೊಡೆದಂದ್ರೆ ಇದ್ರೇನು ಗಾಡಿ ಅಲ್ಲೇ ನಿಲ್ಲಬೇಕು. ಒಳ್ಳೆ ಎತ್ತರಲ್ಲಿ ಹೋಗ್ಬೇಕು ಗಾಡಿ. ಸ್ವಲ್ಪ ಸ್ವಲ್ಪ ಕಚ್ಚಿ ಕುಂದ್ರಿ ನೀವು ಮುಂದಿನ ಕತ್ಲೆ ಆಗಬೇಕು ಒಮ್ಮೆ. ಹೌದಲ್ಲ? ಒಂದು ಮಾತು ಹೇಳಿದ್ರು ಅವರು ಹೆಂಗ್ ಹೇಳಿ ಇಪ್ಪ ನಾ ಹೋದ ಕಾರ್ಯದೊಳಗೆ ಏನ್ ಹೇಳಿದ ಅಂದ್ರ ಏನ್ ಹೇಳಿ ಗೌರವ ಹೇಳ ಬಿಟ್ಟ ವಿಷಯ. ನೀವು ಚಲೋ ಹೊಲ ಇಡ್ರಿ, ನನ್ನ ಕಿರಂಜಾಲಿ ಹತ್ತಿರ ಹೊಲನೆ ಬಿಡ್ರಿ. ಅದು ಸ್ವಚ್ಛ ಮಾಡಿ ಎತ್ತಿ ಮಂಗಳಾರತಿ ಮಾಡಿ ಇವತ್ತ ಆ ಹೊಲದನ್ನ ಬೆಳೆ ತೆಗದೆ ಇವತ್ತು ಎತ್ತಿ ಮಂಗಳಾರತಿ ದೇಶದ ಊರ ನಾ ಮಾಡ್ತೀನಿ ಅಂತ ಹೇಳಿದಿ. ಅದಕ್ಕೆ ಒಂದು ಮಾತು ಹೇಳ್ಯಾರು. ಏನ್ ಹೇಳ್ಯಾರೀಪ್ಪ ಕಲಿಮೇಶ್ ಮಾಸ್ತರ್ ಅವರು? ನಿಮ್ಗೆ ಒಟ್ಟ ವಿಷಯನೇ ಸ್ವಚ್ಛ ಮಾಡಕ್ ನಾ ಬಿಡಂಗಿಲ್ಲ ಅಂತ ಹೇಳ್ಯಾರೀಪ್ಪ. ಅದೆಲ್ಲಾರು ಕೇಳಿರಿ. ಹೌದು ಕಲಿಮೇಶ್ ಸರ್ ಅವರ, ಇವತ್ತಿನ ದೇಶಗಳಿಗೆ ಬೇರೆ ಬೇರೆ ಮೊನ್ನೆ ದಕ್ಷಿಣ ಸೋಲಾಪುರ ಜಿಲ್ಲಾ ನಾಗನವನಗಳು ನಿಮ್ಗೆ ಆರತಿ ಮಾಡಿಕೊಟ್ಟಿರ. ಬಾಗಲಕೋಟೆ ತಾಲೂಕು, ಬಾಗಲಕೋಟೆ ತಾಲೂಕು, ಬಾಗಲಕೋಟೆ ಜಿಲ್ಲಾ ಸೌಲಾಪುರದೊಳಗ ನನಗ ಅದೊಂದ್ ಹೆಮ್ಮೆ ಅದ. ನಿಮಗೆ ಏನ್ ಹೆಮ್ಮೆ ಅದ ನೋಡ್ರ? ಎಲ್ಲಾರು ಶಿಶು ಮಕ್ಕಳು ತೋರಿಸ್ಕೊಂಡಾರ ಕರೆ ಅಂತ ಕಲಿಮೇಶ್ ಮಾಸ್ತರ್ ಅಂತ ಶಿಶು ಮಕ್ಕಳು. ಯಾರಿಗೆ ಶಿಶು ಮಕ್ಕಳು ಸಿಕ್ಕಲಿಕ್ಕಿಲ್ಲ. ಯಾಕೆ ಕೇಳಿ ನೀವು ಇದಕ್ಕಿಂತ ಮಾತು ಹೇಳ್ತೀನಿ. ಯಾಕ್ರೀಪ್ಪ ಡೌನಾಪುರದೊಳಗ ಅಂತ ಕಲಿಮೇಶ್ ಮಾಸ್ತರ್ ಶಿಶು ಮಕ್ಕಳು ಅಂದ್ರೆ ಅವ್ರಿಗೆ ಹೇಳಿದ್ರು ನಮ್ಗೆ ಸಂದಾಟ ಕೊಟ್ಟಾಗ ಸರ್ ನೀವ್ ಏನೇನೋ ಮಾಡ್ತೀನಿ ಮಾಡಿ ಅದಕ್ಕೆಲ್ಲ ಸಹಕಾರ ನಮ್ಮದೈತೆ ಅಂತ ಹೇಳಿದ್ರು. ಅಂತ ಶಿಶು ಮಕ್ಕಳು ನಾನು ನಡೆಸ್ತು ನಾನು ಸರ್ ಜೀವನದಾರ ಸ್ವಾರ್ಥಕತೆ ಮಾಡ್ಕೊಂಡ್ರಿ ಜನ್ಮ. ಅಂತ ಶಿಶು ಮಕ್ಕಳು ನಿಮ್ಗೆ ಅದ ಅಂದ್ರೆ ಉಳ್ಕೊಂಡವ್ರಿಗೆ ಯಾರಿಗೆ ಸಿಕ್ಕಿಲ್ಲ ಅಂತ ಹೇಳಿ. ಆದ್ರೆ ಆ ಡೌನಾಪುರದೊಳಗ ಅಲ್ಲಿ ಯಾರು ಪರ್ಯಾಯ ಜನಿಬೇಕಾಗಿತ್ತು? ಕಲಿಮೇಶ್ ಮಾಸ್ತರ್ ಅವರು. ಯಾಕೆ ಅವ್ರ ಅಭಿಮಾನಿ ಮಂದಿರ ಇತ್ತು. ಆದ್ರೆ ಅಂತ ನಿಮ್ಮ ಶಿಶು ಮಕ್ಕಳು ಬಂದು ನಿಮ್ಗೆ ಮೊದಲ ಮಂಗಳಾರತಿ ಮಾಡಿ ಬಂದ ಇಲ್ಲಿ ಹಾಕ್ಬಿಡ್ತೀನಿ. ನೀ ಇದ್ದೇನೆ ನಿಮ್ಗೆ ಇದ್ರ ವಿಷಯ ಮುಂದೆ ಸ್ವಲ್ಪ ಕೇಳಿ ನೀವು. ಹೆಂಗ್ರೀಪ್ಪ ಹೇಳಿ.
ಸಾಕ್ಷಿ